ಅಮೂಲ್ಯ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರಗಳು. ನಮ್ಮ ದೇಹಕ್ಕೆ ತಂಪನ್ನು ನೀಡುವ ಮಂಗಳೂರು ಸೌತೆಕಾಯಿಯಿಂದ ಇದನ್ನು ಕೆಲವು ಕಡೆ ಬುಡುಮೆಕಾಯಿ ಅಂತ ಕೂಡ ಹೇಳ್ತಾರೆ. ಇದರಿಂದ ರೊಟ್ಟಿಯನ್ನು ಹೇಗೆ ತಯಾರು ಮಾಡಿಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಮಂಗಳೂರು ಸೌತೆಕಾಯಿ, ಅಕ್ಕಿ ಹಿಟ್ಟು, ಹಸಿಮೆಣಸಿನಕಾಯಿಯ ಪೇಸ್ಟ್, ಎಳ್ಳು, ಬೇಕಿದ್ದಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ನೆನೆಸಿಟ್ಟ ಹೆಸರುಬೇಳೆ, ಕೊತ್ತಂಬರಿ, ಕರಿಬೇವು ಹಾಗೂ ಎಣ್ಣೆ. ಈಗ ನಾವಿದನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ. ಮೊದಲಿಗೆ ಮಂಗಳೂರು ಸೌತೆಕಾಯಿಯ ಸಿಪ್ಪೆಯನ್ನು ಪೀಲ್ ಮಾಡ್ಕೋಬೇಕು. ನಂತರ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವ ಬೀಜವನ್ನು ತೆಗೆದುಹಾಕಬೇಕು. ನಂತರ ಈ ವಿಡಿಯೋದಲ್ಲಿ ತೋರಿಸಿದಂತೆ ಸೌತೆಕಾಯಿಯನ್ನು ತುರಿದುಕೊಳ್ಬೇಕು. ಹಾಗೆ ತುರಿದ ಸೌತೆಕಾಯಿ ತುರಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ಅಕ್ಕಿ ಹಿಟ್ಟು, ಹಸಿಮೆಣಸಿನಕಾಯಿಯ ಪೇಸ್ಟ್, ಬೇಕಾಗಿದ್ದಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಎಳ್ಳು, ನೀರಲ್ಲಿ ನೆನೆಸಿದ ಹೆಸರುಬೇಳೆ, ಕರಿಬೇವು, ಕೊತ್ತಂಬರಿ ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು. ಕೈಯಿಂದ ಉಂಡೆ ಮಾಡಿದರೆ ಸೀಳು ಬರದಂತೆ ನೋಡ್ಕೊಳ್ಬೇಕು. ನಂತರ ಪ್ಲಾಸ್ಟಿಕ್ ಪೇಪರ್ ತೆಗೆದುಕೊಳ್ಬೇಕು. ಅಂದರೆ ಮನೆಯಲ್ಲಿ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಕೈಯಿಂದ ಒತ್ಕೊಳ್ತಾ ಹೋಗಬೇಕು. ರೊಟ್ಟೆ ಸೀಳು ಬರದಂತೆ ನಿಧಾನವಾಗಿ ಒತ್ಕೊಳ್ತಾ ಹೋಗಿ. ಸ್ವಲ್ಪ ಸೀಳು ಕಂಡು ಬಂದರೆ ಕೈಗೆ ನೀರು ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಒತ್ತುತ್ತಾ ಹೋದರೆ ಸಾಕು. ಹಾಗೆ ಮಾಡಿಕೊಂಡ ರೊಟ್ಟಿ ಮಧ್ಯದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬೇಯುತ್ತೆ. ನಂತರ ಸ್ಟೌವ್ ಮೇಲೆ ಹಂಚನ್ನಿಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು. ಈಗ ಅದರ ಮೇಲೆ ನಿಧಾನವಾಗಿ ನಾವು ಮಾಡಿಕೊಂಡ ರೊಟ್ಟಿಯನ್ನು ಹಾಕ್ಕೋಬೇಕು. ನಾವು ಮಾಡಿರುವ ರಂಧ್ರಗಳಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ರೊಟ್ಟಿಯನ್ನು ತಿರುಗಿ ಹಾಕೋದು ತುಂಬ ಸುಲಭ ಆಗುತ್ತೆ. ಇನ್ನು ಅದನ್ನು ಒಂದು ಪ್ಲೇಟ್ನಿಂದ ಮುಚ್ಚಿಡಿ. ಹೀಗೆ ಮುಚ್ಚೋದ್ರಿಂದ ಹಂಚಿನ ಬಿಸಿ ಹೊರಗೆ ಹೋಗದೆ ರೊಟ್ಟಿ ತುಂಬ ಚೆನ್ನಾಗಿ ಬೇಯುತ್ತೆ. ಅದೇ ವಿಧವಾಗಿ ಎರಡೂ ಕಡೆ ಸುಡಬೇಕು. ಅಷ್ಟೇ, ಮಂಗಳೂರು ಸೌತೆಕಾಯಿಯ ರೊಟ್ಟಿ ರೆಡಿ. ಇದನ್ನು ಮೊಸರಿನೊಂದಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಬೇಸಿಗೆ ಕಾಲದಲ್ಲಿ ಮೊಸರು ದೇಹಕ್ಕೂ ತಂಪು ನೀಡುತ್ತೆ. ಈ ರೀತಿಯಾಗಿ ನಾವು ತಾಲಿಪೆಟ್ಟನ್ನು ಮಾಡ್ಕೊಳ್ತೀವಿ. ಅದೇ ವಿಧವಾಗಿ ಡಿಫ್ರೆಂಟ್ ವೆಜಿಟೇಬಲ್ನಿಂದ ಮಾಡೋದು ಹೇಗೆ ಅಂತ ನಾವು ನೋಡಿದ್ವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಅಮೂಲ್ಯ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.